ಇದು ರಾಯಚೂರಿನ ಬಿಜೆಪಿಯ ಅಸಮಾಧಾನದ ಕಥೆಯಾದರೆ ಈ ಕಡೆ ಕಾಂಗ್ರೆಸ್ ಅಭ್ಯರ್ಥಿ ಈಗಾಗಲೇ ಪ್ರಚಾರದ ಅಖಾಡಕ್ಕೆ ಧುಮುಕಿದ್ದಾರೆ. ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಕಾಂಗ್ರೆಸ್ನಿಂದ ಸ್ಪರ್ಧಿಸ್ತಾ ಇದ್ದಾರೆ. ಆದರೆ ಅವರಿಗೆ ಒಂದು ಪ್ರಾಬ್ಲಮ್ ಅಲ್ಲಿ ಕಾಣ್ತಾ ಇದೆ. ರಾಯಚೂರು ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 25 ವರ್ಷದ ಹಿಂದಿನ ಸೇಡು ತೀರಿಸಿಕೊಳ್ಳುವುದಕ್ಕೆ ಕೆಲ ಭಾಗದಲ್ಲಿ ಮತದಾರರು ರೆಡಿಯಾಗಿ ಕೂತಿದ್ದಾರೆ. ಕುಮಾರ್ ನಾಯಕ್ ಅವರಿಗೆ ರಾಯಚೂರಲ್ಲಿ ಸಾಲು ಸಾಲು ಸವಾಲುಗಳು ಸೃಷ್ಟಿಯಾಗಿವೆ. ರಾಯಚೂರು ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ನಿವೃತ್ತ ಐಎಎಸ್ ಅಧಿಕಾರಿ ಕುಮಾರ್ ನಾಯಕ್ ಅವರ ಬಗ್ಗೆ ರಾಯಚೂರು ಕ್ಷೇತ್ರದ ಕೆಲ ಭಾಗದಲ್ಲಿ ಸಿಟ್ಟಿದೆ. ಆ ಸಿಟ್ಟಿಗೆ ಕಾರಣ ಅವರು ರಾಯಚೂರಿನ ಡಿಸಿ ಆಗಿದ್ದಾಗ ತೆಗೆದುಕೊಂಡಂಥ ಒಂದಿಷ್ಟು ನಿರ್ಧಾರಗಳು. ಆ ನಿರ್ಧಾರಗಳು ಇಲ್ಲಿ ಕಾಸ್ಟ್ಲಿ ಆಗಬಹುದು ಈ ಬಾರಿ ಅನ್ನೋ ಆತಂಕವೂ ಕೂಡ ಕಾಂಗ್ರೆಸ್ ಪಾಳೆಯವನ್ನು ಕಾಡ್ತಾ ಇರೋದು. ಅವರು ಈ ಹಿಂದೆ ರಾಯಚೂರಿನ ಡಿಸಿ ಆಗಿ ಸೇವೆ ಸಲ್ಲಿಸಿದರು. ಆ ಸಂದರ್ಭದಲ್ಲಿ ಅವರಿಗೆ ಅವರು ತೆಗೆದುಕೊಂಡಂಥ ಒಂದಿಷ್ಟು ನಿರ್ಧಾರಗಳು ಕುಮಾರ್ ನಾಯಕ್ ಅವರಿಗೆ ಸಮಸ್ಯೆಯಾಗಿ ಕಾಡುವಂಥ ಸಾಧ್ಯತೆ ಕಾಣ್ತಾ ಇರೋದು. ಈ ಹಿಂದೆ ಅವರು ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ RTPS ಮತ್ತು YTPS ಅಂದರೆ ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಡುವಂಥ ಕಂಪನಿಗಳು ಏನಿದ್ದಾವೆ ಅದರ ಭೂ ಸಂತ್ರಸ್ತರು, ಅದಕ್ಕಾಗಿ ಭೂಮಿಯನ್ನು ಬಿಟ್ಟುಕೊಟ್ಟಂಥ ಸಂತ್ರಸ್ತರು ಯಾರಿದ್ದಾರೆ ಅವರಿಗೆ ಪರಿಹಾರ ಕೊಡೋ ಸಂದರ್ಭದಲ್ಲಿ ವಿಫಲವಾಗಿದ್ದಾರೆ, ತಾರತಮ್ಯ ಆಗಿದೆ, ಈ ರೀತಿಯ ಆರೋಪಗಳು ಕೇಳಿಬಂದಿತ್ತು. ಡಿಸಿ ಆಗಿದ್ದುಕೊಂಡು ಅವರದನ್ನು ಸರಿ ಮಾಡಲಿಲ್ಲ ಅನ್ನೋ ಅಸಮಾಧಾನ ಆ ಭಾಗದ ಒಂದಿಷ್ಟು ಜನರಿಗಿದೆ. ಜೊತೆಗೆ ಡಿಸಿ ಆಗಿದ್ದಂಥ ಸಂದರ್ಭದಲ್ಲಿ ಕ್ಷೇತ್ರ ಪುನರ್ವಿಂಗಡಣೆಯಾಯಿತು. ಆ ವೇಳೆ 4 ಕ್ಷೇತ್ರಗಳನ್ನು ಪರಿಶಿಷ್ಟ ಪಂಗಡಕ್ಕೆ ಸೇರಿಸಲಾಯಿತು. ಅದರಲ್ಲೂ ಕೂಡ ಕುಮಾರ್ ನಾಯಕ್ ಅವರ ಪಾತ್ರ ಇದೆ ಅಂತ ಒಂದಿಷ್ಟು ಭಾಗ, ರಾಯಚೂರು ಲೋಕಸಭಾ ಕ್ಷೇತ್ರದ ಒಂದಿಷ್ಟು ಭಾಗಗಳಲ್ಲಿ ಈ ಬಗ್ಗೆ ಅವರಿಗೆ ಅವರ ಬಗ್ಗೆ ಸಿಟ್ಟಿದೆ. ಆ ಸಿಟ್ಟು ಈ ಬಾರಿ ದುಬಾರಿ ಆಗಬಹುದು ಅನ್ನುವಂಥ ಆತಂಕ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.